ಯುವ ಪೀಳಿಗೆಯ ಭವಿಷ್ಯಕ್ಕಾಗಿ ಮೋದಿ ಗೆಲ್ಲಿಸಿ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹೊಸಹಳ್ಳಿ ತಾಂಡ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಬಿಜೆಪಿ ಮುಖಂಡರಾದ ಟಿ ಮಂಜುನಾಯ್ಕ ಮಾತನಾಡಿ, ಹೊಸಹಳ್ಳಿ ತಾಂಡ ಗ್ರಾಮದಲ್ಲಿ ಒಟ್ಟು ಮತಗಳು 1300 ಮತಗಳು ಇದ್ದು ಕಾಂಗ್ರೆಸ್ ಪಕ್ಷಕ್ಕೆ 1000 ಮತಗಳು ಬರುವುದೆಂದು ಹೊಸಹಳ್ಳಿ ತಾಂಡ ಕಾರ್ಯಕರ್ತರು ಸುಳ್ಳು ಹೇಳಿಕೆ ನೀಡಿದ್ದು ಅವರ ಮಾತು ಸತ್ಯಕ್ಕೆ ದೂರವಾಗಿರುತ್ತದೆ ಎಂದು ಹೇಳಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಹಾಲಾನಾಯಕ್ ಮಾತನಾಡಿ, ದೇಶದ ಭದ್ರತೆಗಾಗಿ ಬಿಜೆಪಿ ಬೆಂಬಲಿಸುತ್ತಿದ್ದು ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಡಿ 11,000 ಕೋಟಿ ಹಣವನ್ನು ಗ್ಯಾರಂಟಿ ಬಳಸಲಾಗಿದೆ ಮತ್ತು ರೈತರಿಗೆ ಟ್ರಾನ್ಸ್ಫಾರ್ಮರ್ ಮೊತ್ತವನ್ನು ಹೆಚ್ಚಳವಾಗಿದ್ದು ಹಾಗೂ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇದುವರೆಗೂ ಬರದೇ ಇರುವುದು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವುದು ಅನ್ಯಾಯವಾಗಿದ್ದು, ಹಾಗಾಗಿ ಈ ಬಾರಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡುವುದಾಗಿ ಹೇಳಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಕುಮಾರ್ ನಾಯಕ್, ಬಿಜೆಪಿ ಮುಖಂಡರಾದ ಯೋಗೀಶ್ ನಾಯಕ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಮಂಜಾ ನಾಯಕ್, ಎಚ್ಬಿ ಸುರೇಶ್ ನಾಯಕ್, ಕುಮಾರ್ ನಾಯಕ್, ಹನುಮಂತ ನಾಯಕ್ ಮತ್ತಿತರರು ಭಾಗಿಯಾಗಿದ್ದರು. ಪ್ರದೀಪ್ ಎಚ್ಇ, ಎನ್ಕೆಎಸ್ ಟಿವಿ 4 ನ್ಯೂಸ್, ತರೀಕೆರೆ. ನಮ್ಮ ಹೆಸರು ಮಂಜನಕ್ ಅಂತ, ನಾವು ಬಿಜೆಪಿ ಕಾರ್ಯಕರ್ತರು. ಮೊನ್ನೆ ನಮ್ಮ ಕಾಂಗ್ರೆಸ್ ಪಕ್ಷ ಸಹಪಾಠಿಗಳು ಅವರು ಈ ಥರ ಕೆಲವೊಂದು ಪಳ್ಳು ಭರವಸೆ ಮತ್ತು ಕೆಲವೊಂದು ಇಲ್ಲಸಲದ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ತಮ್ಮಲ್ಲಿ ಅದರ ಬಗ್ಗೆ ನಾವೊಂದು ಕೆಲವು ನಾಲ್ಕು ಮಾತಾಡಬೇಕಂತ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಮ್ಮ ಮತಗಟ್ಟೆ ಸಂಖ್ಯೆ 126 ನಮ್ಮ ಮೂರು ಸೇರತ್ತಲ್ಲಿ ಮುದುಗುಂಡಿ ತಾಂಡ, ಹೊಸಳ್ಳಿ ತಾಂಡ ಮತ್ತು ಮುದುಗುಂಡಿ ಹೊಸಳ್ಳಿ ಅಂತ ಈ ಗ್ರಾಮದಲ್ಲಿ ಇರೋದು ಟೋಟಲ್ 1300 ವೋಟರ್ಸ್ ಎಲ್ಲ ಇರೋದು. ಅದರಲ್ಲಿ ಆ್ಯಕ್ಚುಲಿ ಪೋಲಿಂಗ್ ಆಗದೆ ಎಲ್ಲ ಸೇರಿ ಒಂದು 900 ಆಗ್ಬೋದು. ಆದರೆ ಅವ್ರು ಏನು ಹೇಳಿದ್ದಾರೆ, ನಮಗೆ ಇರೋ ವೋಟ್ರು 1050 ಓಟು ನಮ್ಮ ಕಾಂಗ್ರೆಸ್ಗೆ ಬೀಳುತ್ತೆ ಅಂತ ಹೇಳಿರೋದು. ಆದರೆ ನಮ್ಗೆ ಉಳಿದ್ರೆ ಏನು ಬೇರೆ ಪಕ್ಷದ ಹೆಂಗಾರೆ ಇಲ್ಲಿ ಓಟೇ ಇಲ್ಲ ಅಂತ ಅವ್ರ ಲೆಕ್ಕದಲ್ಲಿ ಈ ಥರ ಮುನ್ಗಂಡಿಯಾರವರು. ಅದು ಈ ಥರ ಸುಳ್ಳು ಹೇಳಕ್ಕೆ ಹೋಗ್ಬಾರ್ದು. ಏನು ಅವ್ರಿಗೂ ಬಿದ್ದು ಬೀಳುತ್ತೆ, ನಮ್ಮ ಪಕ್ಷಕ್ಕೂ ಬೀಳುತ್ತೆ. ಅದು ಇಷ್ಟಿಷ್ಟೇ ಅಂತ ಹೇಳೋಕ್ಕಾಗಲ್ಲ ಗರಿಷ್ಠವಾಗಿ, ಮತ್ತು ಏನೋ ಸೂಕ್ಷ್ಮ ಹೇಳೋಕ್ಕಾಗಲ್ಲ. ಅದನ್ನು ಅವರು ತಿಳ್ಕೊಂಡು ಸುಲ್ಸಲದೆಲ್ಲ ಪಳ್ಳು ಭರವಸೆನ ಬಿಟ್ಟು ಏನಿದೆ ಇವತ್ತಿಂದ ಏನು ಪರಿಸ್ಥಿತಿ ಇದೆ, ಈ ದೇಶದ ಪರಿಸ್ಥಿತಿ ಏನು, ಮತ್ತು ಏನು ನಡೀತಾ ಇದೆ ವಾತಾವರಣ ಇಲ್ಲಿ ತಿಳ್ಕೊಂಡು ಮಾತಾಡಿ ಜನಗಳಿಗೆ ಮಂದಟ್ಟು ಮಾಡಿ ಅವರವರು ಪ್ರಯತ್ನ ಅವ್ರು ಓಟ್ ಹಾಕ್ಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದನ್ನು ಸೂಕ್ಷ್ಮ ಕರೆಕ್ಟಾಗಿ ಏನಿದೆ ಸಮಾಜದಲ್ಲಿ ನಡೀತಂಥ ಇತರ ಘಟನೆಗಳನ್ನು ಕರೆಕ್ಟಾಗಿ ತಿಳಿಸಿ ಮತದಾನ ಕೇಳೋವಂಥದ್ದು ಮಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊತೀನಿ ಅಷ್ಟೇ. ನಾವು ಮತ್ತೊಮ್ಮೆ ಮೋದಿ ಅಂತ ಹೇಳಿ ಈಗ ಈ ಸರಿ ಈ ದೇಶದ ಭವಿಷ್ಯದ ಬಗ್ಗೆ ನಡೀತಾ ಇರತಕ್ಕಂಥ ಚುನಾವಣೆ ಇದು. ಈ ಚುನಾವಣೆ ಎಲ್ರಿಗೂ ದೊಡ್ಡ ಮಹತ್ವ ಆಗಿರ್ತಕ್ಕಂಥ ಚುನಾವಣೆ. ಈ ಚುನಾವಣೆಯಲ್ಲಿ ನಾವು ಮತ್ತೊಮ್ಮೆ ಮೋದಿ ಗೆಲ್ಲಿಸೋದ್ರಿಂದ ಈಗ ಹಿಂದಿನ 10 ಏನೇನು ಕೆಲಸ ಮಾಡಿದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಈ ದೇಶ ಏನು ಅಭಿವೃದ್ಧಿ ಆಗಿದೆ, ಈ ದೇಶ ಯಾವ ಮಟ್ಟದಲ್ಲಿದೆ ಇವತ್ತು ಅಂಥೇಳಿ ಈ ಸಾರಿನೂ ಕೂಡ ನಾವು ಮತ್ತೊಮ್ಮೆ ಮೋದಿಯನ್ನ ನಾವು ಈ ಬಾರಿ ಗೆಲ್ಲಿಸಿ ಅವರು ಕೈ ಬಲಪಡಿಸಿದರೆ ಈ ದೇಶ ಅತ್ಯುನ್ನತವಾಗಿ ಮೊದಲನೇ ಸ್ಥಾನದಲ್ಲಿ ಬರೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ ಈ ಮತ್ತೊಮ್ಮೆ ನಾವು ಈ ಏನು ಎಲ್ಲರೂ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಎಸ್ ಸಿ ಎಸ್ ಟಿ ಯಾರು ಓಟ್ ಹಾಕಲ್ಲ ಅಂತೇಳಿ. ಇದು ದೊಡ್ಡ ಶುದ್ಧ ತಪ್ಪು. ಈ ತಪ್ಪು ಯಾರಿಂದ ಆಗ್ತಾ ಇದೆ, ಈ ಕಾಂಗ್ರೆಸ್ ಪಳ್ಳುಗಳಿಂದ ಆಗ್ತಾ ಇದೆ. ದಯವಿಟ್ಟು ಇದನ್ನು ತಿರಸ್ಕಾರ ಮಾಡಬೇಕು. ನಮ್ಮಲ್ಲಿ ಎಲ್ಲ ಪಕ್ಷಕ್ಕೂ ಎರಡು ಪಕ್ಷಕ್ಕೂ ಕೂಡ ಓಟ್ ಆಗುತ್ತೆ. ದಯವಿಟ್ಟು ಇದನ್ನು ಮುಂದಿನ ಯುವ ಪೀಳಿಗೆಗೋಸ್ಕರ ನಾವು ಬಿಜೆಪಿಗೆ ಓಟ್ ಹಾಕಿ ಮೋದಿನ ಗೆಲ್ಲಿಸಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಹೇಳಿದಂಥ ಮಂಜ ನಾಯಕರು ಸಹ ಮತ್ತು ಕುಮಾರ್ ನಾಯಕರು ಸಹ ಹೇಳಿದಂಥ ಹಾಗೆ ನಾವು ಮತ್ತೊಮ್ಮೆ ಮೋದಿಗೋಸ್ಕರ ನಾವು ಏನೇ ಆಗಲಿ ಕೆಲಸ ಕರೆನ ಮಾಡೇ ಮಾಡ್ತೀವಿ. ಹೇಳಿದಂಗೆ ನಮ್ಮ ಮಂಜ ನಾಯಕರು ನಮ್ಮ ದೇಶಕ್ಕೋಸ್ಕರ ಮೋದಿ ಬೇಕೇ ಬೇಕು ನಮಗೆ. ಯಾಕೆ ಇದು ಇದ್ರಲ್ಲಿ ಜಿಹಾದ್ ಇಲ್ಲವು ಅಂತೇಳಿ ಬಂದಿದ್ದೀವಿ ಇವಾಗ. ಅದನ್ನು ಸರಿಪಡಿಸ್ಬೇಕಂದ್ರೆ ನಮ್ಮ ಮೋದಿ ಇರಲೇಬೇಕು. ಈ ಊರಲ್ಲಿ 1050 ರೂಪಾಯಿ ಪೋಲಿಂಗ್ ಆಗುತ್ತೆ, ಅದರಲ್ಲಿ ನಾವು 500 ಓಟ್ನ ತಲುಪ್ತೀವಿ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ದೇಶದ ಭದ್ರತೆಗೋಸ್ಕರವಾಗಿ ಮೋದಿಯನ್ನು ಬೆಂಬಲಿಸ್ತಾ ಇದ್ದೀವಿ ನಾವು. ನಮಗೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ನಮ್ಮ ಅನುದಾನ ಏನಿತ್ತು, ಎಸ್ ಸಿ ಎಸ್ ಟಿ ಅನುದಾನವನ್ನು 11,000 ಕೋಟಿಯನ್ನು ಈ ಗ್ಯಾರಂಟಿಗೋಸ್ಕರ ವಾಪಸ್ ತೊಗೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಮತ್ತು ನಮ್ಮ ರೈತರಿಗೋಸ್ಕರ ರೈತರ ವಿರೋಧಿ ಸರ್ಕಾರ ಆಗಿದೆ. ಯಾಕಂದರೆ ಟಿ ಸಿಗಳನ್ನು ಏನು ಟ್ರಾನ್ಸ್ಫಾರ್ಮರ್ಗಳನ್ನು ಮೊದಲು 40-50,000 ರೂಪಾಯಿಗೆ ಟ್ರಾನ್ಸ್ಫರ್ ಸಿಗ್ತಾ ಇತ್ತು, ಈಗ 300,000 ಕೊಡಬೇಕಾಗಿದೆ ನಾವು. ಆ ದೃಷ್ಟಿಯಿಂದ ನಾವು ಆಮೇಲೆ ಮತ್ತೆ ಎಸ್ ಸಿ ಎಸ್ ಟಿಗಳಿಗೆ ಇದುವರೆಗೂ ಸ್ಕಾಲರ್ಶಿಪ್ ಬಂದಿಲ್ಲ. ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಆಗಿದೆ. ಹಂಗಾಗಿ ನಾವು ಭದ್ರತೆಗೋಸ್ಕರ 11 ಕೋಟಿ ಅನುದಾನ ವಾಪಸ್ ತಗೊಂಡಿದ್ದಾರೆ ಯಾರು ಗ್ಯಾರಂಟಿಗೋಸ್ಕರ. ಅದಕ್ಕೋಸ್ಕರ ನಾವು ಮೋದಿಯನ್ನು ಬೆಂಬಲಿಸ್ತೀವಿ. ಮೊದಲಿಂದಲೂ ಮೋದಿ ಸರ್ಕಾರ ಬಂದಮೇಲೆ ಎಲ್ಲ ಜನಗಳಿಗೂ ಎಲ್ಲ ವರ್ಗದವರಿಗೂ ಅನುಕೂಲ ಆಗಿದೆ. ಆ ದೃಷ್ಟಿಯಿಂದ ನಾವು ಮತ್ತೊಮ್ಮೆ ಮೋದಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೇವೆ. ಖಂಡಿತವಾಗಿ ನಾವು ಅತಿ ಹೆಚ್ಚು ಮತಗಳನ್ನು ನಾವು ನಮ್ಮ ಸಲಹೆಗಳಲ್ಲಿ ಕೊಡಿಸೋಕೆ ವ್ಯವಸ್ಥೆ. ಮೋದಿ ದೇಶದ ಸುಭದ್ರೆಗೋಸ್ಕರ ಮೋದಿ ದೇಶಕ್ಕೆ ಹಿತ. ಮತ್ತೊಮ್ಮೆ ಬಿಜೆಪಿ, ಮತ್ತೊಮ್ಮೆ ಮೋದಿ.